ಹಲೋ, ನಮಸ್ಕಾರ. ಹೋಮ್ ಕುಕ್ ಫುಡ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಅಂಡ ಭುಜಿಯ, ಎಗ್ ಭುಜಿಯ ಮಾಡೋದು ತೋರಿಸ್ತಾ ಇದ್ದೀನಿ. ಅದಕ್ಕೆ ನಾನು ಫಸ್ಟು 5 ಮೊಟ್ಟೆ ತಗೊಂಡಿದ್ದೀನಿ, ಒಂದು ಚಿಕ್ಕ ಟೊಮೊಟೊ ತಗೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ 3-4, ಸ್ವಲ್ಪ ಕೊತ್ತಂಬರಿ, ಒಂದು 4 ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಗ್ಗರಣೆಗೆ ಸಾಸಿವೆ. ಇವಾಗ ಒಂದು ಕಡಾಯಲ್ಲಿ ಎಣ್ಣೆ 1-2 ಸ್ಪೂನ್ ಹಾಕ್ಕೊಂಡು ಫಸ್ಟ್ ಹಾಕಿದ್ದೀನಿ ನಾನು, ಕಾದಿದೆ. ಈಗ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಸಿಡಿದಾಯಿತು. ಈಗ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಫ್ರೈ ಆಗೋಷ್ಟರಲ್ಲಿ ನಾವು ಮೊಟ್ಟೆ ಸ್ವಲ್ಪ ಚೆನ್ನಾಗಿ ಇದು ಮಾಡ್ಕೊಳ್ಳೋಣ, ಕಲಸ್ಕೊಳ್ಳೋಣ. ಮೊಟ್ಟೆ ಹಂಗೇನು ಮೊಟ್ಟೆ ಡೈರೆಕ್ಟಾಗೂ ಹಾಕ್ಕೋಬೋದು, ಈ ಥರ ಕಲಸಿ ಹಾಕ್ಕೋಬೋದು, ಅದು ನಿಮ್ಮ ಚಾಯ್ಸು. ಕಲಸಿದ್ದಾಯಿತು. ಇವಾಗ ಇಲ್ಲಿ ಫ್ರೈ ಆಗ್ತಾಯಿದೆ. ಈ ಮೊಟ್ಟೆ ಭುಜಿಯಾಗಿ ಅದು ನಿಮ್ಮ ಚಾಯ್ಸು, ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೋದು, ಇಲ್ಲಾಂದರೆ ಮೆಂತ್ಯ ಹಾಕ್ಬಿಡೋಣ. ಸ್ವಲ್ಪ ಉಪ್ಪು, ಉಪ್ಪು ಹಾಕಿದ್ರೆ ಸ್ವಲ್ಪ ಬೇಗನೆ ಫ್ರೈ ಆಗುತ್ತೆ. ಇದು ಮೊಟ್ಟೆ ಭುಜಿಯ ಅನ್ನದ ಜೊತೆ ಸೈಡ್ ಡಿಶ್ ಆಗೂ ತಿನ್ಬೋದು, ಚಪಾತಿ ಪೂರಿಗೆ ಚೆನ್ನಾಗಿರುತ್ತೆ. ನೋಡಿ, ಈಗ ಫ್ರೈ ಆಗಿದೆ. ಇವಾಗ ಮೊಟ್ಟೆ ಹಾಕ್ಕೊಳ್ಳೋಣ, ಕಲಸಿಟ್ಟಿರೋದು. ನಾನು ಆಗಲೇ ಸ್ವಲ್ಪನೇ ಉಪ್ಪು ಹಾಕಿದ್ದೆ, ಇವಾಗಿನ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಇದು ಇವಾಗ ಸ್ವಲ್ಪ ತಿರುಗಿಸ್ತಾ ಇರಬೇಕು, ಇಲ್ಲಿ ತಿರುಗಿಸ್ಲಿಲ್ಲ ಅಂದರೆ ಹಂಗೆ ಆಮ್ಲೆಟ್ ಆದಂಗೆ ಆಗೋಗುತ್ತೆ. ತಿರುಗಿಸಿದ್ರೆ ಚೆನ್ನಾಗಿ ಉದುರುದ್ರ ಆಗಾಗತ್ತೆ. ಇದು ನಾನು ಕೆಂಪು ಈರುಳ್ಳಿ ತಗೊಂಡಿದ್ದೀನಿ, ಈ ಸಿಂಪುರ್ ಈರುಳ್ಳಿ ಅಂತಾರಲ್ವ ಅದು, ಆದ್ದರಿಂದ ಅದು ಈರುಳ್ಳಿ ಕೆಂಪಿಗೆ ಇದೆ. ಸ್ಟವ್ ಆಫ್ ಮಾಡ್ಕೊಂಡ್ಬಿಡೋಣ. ನೋಡಿ, ಎಗ್ ಭುಜಿಯ ರೆಡಿ ಆಗಿದೆ ತಿನ್ನಲು. ಚಪಾತಿ ಜೊತೆ ತಿನ್ನಿ, ಚೆನ್ನಾಗಿರುತ್ತೆ. ನನ್ನ ಚಾನಲ್ ನೋಡ್ತಾ ಇರೋರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಹೋಮ್ ಫುಡ್ ಚಾನಲಲ್ಲಿ ಚೆನ್ನಾಗಿರೋ ಅಡುಗೆಗಳೆಲ್ಲ, ಹೋಮ್ಲಿ ಆಗಿರೋ ಅಡುಗೆಗಳೇ ಮಾಡಾಕ್ತೀನಿ ನಾನು, ನೋಡ್ತಾ ಇರಿ.